टोल गेट तात्कालिक ನೆಲೆಯಲ್ಲಿ ಮುಂದುವರೆದಿದ್ದು ಫೆಬ್ರವರಿ 15 ರಿಂದ ಫಾಸ್ಟ್ ಟ್ಯಾಗ್ ಕಡ್ಡಾಯಗೊಳಿಸಿದರೆ ತಡೆಯೊಡ್ಡಲಾಗುವುದು ಎಂದು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಎಚ್ಚರಿಸಿದೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿಂದು ವಿವಿಧ ಸಂಘಟನೆಗಳ ನೇತೃತ್ವದ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಮಾತನಾಡಿ, ಹೆಜಮಾಡಿ ಟೋಲ್ ಕೇಂದ್ರ ಕಾರ್ಯಾರಂಭದ ಬಳಿಕ ತೆರವುಗೊಳಿಸುವ ಷರತ್ತಿನೊಂದಿಗೆ 6 ವರ್ಷಗಳ ಹಿಂದೆ ಸುರತ್ಕಲ್ ಟೋಲ್ ಆರಂಭವಾಗಿತ್ತು. ಇನ್ನು 6 ತಿಂಗಳ ಅವಧಿಗೆ ತಾತ್ಕಾಲಿಕ ನೆಲೆಯಲ್ಲಿ ಅನುಮತಿ ಪಡೆದು ಕಾರ್ಯಾರಂಭಗೊಂಡ ಈ ಟೋಲ್ ಈಗಲೂ ಮುಂದುವರಿಯುತ್ತಿರುವುದು ಅಕ್ರಮ ಎಂದು ಹೇಳಿದರು. ಸ್ಥಳೀಯವಾಗಿ ಇರುವಂತ ರಿಯಾಯಿತಿಗಳು ಮುಂದುವರಿಯಬೇಕು. ಫಾಸ್ಟ್ ಟ್ಯಾಗ್ ಕಡ್ಡಾಯದ ನೆಪದಲ್ಲಿ ಅಲ್ಲಿ ವಸೂಲಿ ಮಾಡಬಾರದು ಮತ್ತು ಮರ್ಜರ್ನ ತೀರ್ಮಾನ ಸುರತ್ಕಲ್ ಟೋಲ್ ಗೇಟ್ ಅನ್ನು ಅಲ್ಲಿಂದ ತೆರವುಗೊಳಿಸಿ ಯಜಮಾಡಿಯ ಜೊತೆ ಮರ್ಜರ್ ಮಾಡುವ ತೀರ್ಮಾನ ಇಂಪ್ಲಿಮೆಂಟ್ ಆಗುವವರೆಗೆ ಈಗಿರುವಂತ ಯಥಾಸ್ಥಿತಿ ಈಗಿರುವಂತ ಇದೇನಿದೆ ದರಪಟ್ಟಿ ಅಥವಾ ಎಲ್ಲ ಇವುಗಳು ಕೂಡ ಯಥಾಸ್ಥಿತಿಯಾಗಿ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಫಾಸ್ಟ್ ಟ್ಯಾಗ್ ಹೆಸರಿನಲ್ಲಿ ವಸೂಲಿ ಮಾಡಬಾರದು ಸ್ಥಳೀಯರಿಂದ ಅನ್ನುವಂಥದ್ದು ನಮ್ಮ ಬಹಳ ಪ್ರಧಾನವಾದ ಬೇಡಿಕೆ. ಅದರ ಜೊತೆಯಲ್ಲಿ ಮುಲ್ಕಿ ಮತ್ತು ಹೆಜಮಾಡಿಯವರಿಗೂ ಕೂಡ ಯಜಮಾಡಿ ಟೋಲ್ ಗೇಟ್ನಲ್ಲಿ ಈಗ ಯಜಮಾಡಿಯವರಿಗೆ ಪಡುಬಿದ್ರೆಯವರಿಗೆ ಇರುವಂಥ ರಿಯಾಯಿತಿ ಫಾಸ್ಟ್ ಟ್ಯಾಗ್ ನಂತರವೂ ಮುಂದುವರಿಬೇಕು. ಮುಲ್ಕಿ ಪ್ರದೇಶದವರಿಗೂ ಕೂಡ ಆ ರಿಯಾಯಿತಿ ಸಿಗಬೇಕು ಅನ್ನುವಂಥ ಬೇಡಿಕೆ ಇದೆ. ನಮ್ಮದು ಬೇಡಿಕೆ ಅಂದರೆ ಸುರತ್ಕಲ್ ಟೋಲ್ ಗೇಟನ್ನು ಕಂಪಲ್ಸರಿಯಾಗಿ ಅಲ್ಲಿಂದ ತೆಗೆಯಬೇಕು. ಆಮೇಲೆ ಹೆಜಮಾಡಿಯಲ್ಲಿ ಏನು ಟೋಲ್ ಗೇಟ್ ಉಂಟ ಅವರು ಹೆಜಮಾಡಿ ಮತ್ತು ಪಡುಬಿದ್ರೆಯವರಿಗೆ ಈಗ ಎಷ್ಟೋ ತನಕ ಅವರಿಗೆ ಕನ್ಸೆಷನ್ ಅಂದರೆ ಫ್ರೀ ಕೊಡ್ತಿದ್ದಾರೆ ಅದು ನಮಗೆ ಮುಲ್ಕಿಯವರು ಕೊಡಬೇಕು. ಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಮುಖಂಡರಾದ ಹರೀಶ್ ಪುತ್ರನ್, ಎಂ ದೇವದಾಸ್, ಶೇಖರ ಹೆಜಮಾಡಿ, ದಿನೇಶ್ ಕುಂಪಲ, ಪುರುಷೋತ್ತಮ್ ಚಿತ್ರಾಪುರ, ದಯಾನಂದ ಶೆಟ್ಟಿ, ರಮೇಶ್ ಟಿಎನ್, ಕನಕದಾಸ್ ಕೂಳೂರು, ಸಂತೋಷ್ ಬಜಾಲ್ ಮೊದಲಾದವರು ಉಪಸ್ಥಿತರಿದ್ದರು.